ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆ ಸಿ ಟಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಈಗ ಅನೌನ್ಸ್ಮೆಂಟ್ ಆಗಿದ್ರೆ ನಾನು ನೋಡಿ ಯಾವ ವಿದ್ಯಾರ್ಥಿಗಳು ಕೆ ಸಿ ಟಿ ರಿಸಲ್ಟ್ ನೋಡಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಮಗೆ ಗುಡ್ ಸ್ಕೋರ್ ಇರೋದು ಕೆ ಸಿ ಟಿ ಇದರಲ್ಲಿ ನಿಮಗೆ ಈ ರ್ಯಾಂಕ್ ಇದ್ರೆ ನಮಗೆ ಒಳ್ಳೊಳ್ಳೆ ಸೀಟ್ಗಳು ಸಿಗುತ್ತೆ. ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನೀವು ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ಅಥವಾ ನಿಮ್ಮದು ಬಿ ಎಸ್ ಸಿ ಬೇರೆ ಬೇರೆ ಸೀಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಯಾವ ರ್ಯಾಂಕು ಏನದು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲು ಬಿಟ್ಟು ನಿಮಗೆ ವೆರಿ ಗುಡ್ ರ್ಯಾಂಕ್ ನೋಡಿ ನಿಮ್ಮದು 1-5000 ಅಬ್ಸಲ್ಯೂಟ್ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಒಂದು ರ್ಯಾಂಕಿಂಗ್ 1-5000 ಬಂದರೆ ವೆರಿ ಗುಡ್ ಸ್ಕೋರ್ ಆಗಿರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡೋ ಕಾಲೇಜ್ಗಳು ಸಿಗ್ಬೋದು. ಫಾರ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡೋ ಕಾಲೇಜ್ ಆಲ್ಮೋಸ್ಟ್ ನಿಮ್ಮ ರ್ಯಾಂಕಿಂಗ್ ಎಲ್ಲ ಸಿಗುತ್ತೆ. ಬಟ್ ಇದು ಮೆಡಿಕಲ್ ಬೇರೆ ಮೆಡಿಕಲ್ ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಬೇರೆ ಬೇರೆ ಇದರಲ್ಲಿ ನಿಮ್ಗೆ ಹೇಳೋಕ್ಕಾಗಲ್ಲ. ಬಿ ಫಾರ್ಮ ಡಿ ಫಾರ್ಮ ಆಲ್ಮೋಸ್ಟ್ ಸಿಗುತ್ತೆ. ನಿಮಗೆ ಯಾವುದು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದು ಬಂದುಬಿಟ್ಟು ವೆರಿ ಗುಡ್ ರ್ಯಾಂಕ್. ಗುಡ್ ರ್ಯಾಂಕ್ ಬಂದ್ಬಿಟ್ಟು 5000-20000 ಆಲ್ಮೋಸ್ಟ್ ಒಂದು ಮೀಡಿಯಂ ರೇಂಜ್ ಕಾಲೇಜ್ ನಿಮ್ಗೆ ಸಿಗ್ಬೋದು. ಗುಡ್ ರ್ಯಾಂಕ್ ಇದ್ರೆ ಯಾಕಂದ್ರೆ ನೀವು ಗೌರ್ಮೆಂಟ್ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಒಂದು ರೇಂಜ್ ಸಿಗ್ಬೋದು. ಅಥವಾ ನಿಮ್ಮ ಒಂದು ನಿಮಗೆ ಪರ್ಟಿಕ್ಯುಲರ್ ರ್ಯಾಂಕ್ ಸಿಗಿದ್ರೆ ನಿಮಗೆ ಆ ಕಾಲೇಜಲ್ಲಿ ಬೇರೆ ರ್ಯಾಂಕ್ ಕೂಡ ಸಿಗ್ಬೋದು. ನಿಮಗೆ 5000-20000 ರ್ಯಾಂಕ್ ಇದ್ದರೆ ವಿತ್ ಗುಡ್ ಅಂತ ಆಲ್ ದ ಗುಡ್ ರ್ಯಾಂಕಿಂಗು ಆಲ್ಮೋಸ್ಟು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಎಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಕೂಡ ಆಲ್ಮೋಸ್ಟ್ ಅವ್ರು ಅಂದ್ಕೊಂಡಂಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಗುಡ್ ರ್ಯಾಂಕಿಂಗ್ ಇದ್ದರೆ. ಬಟ್ ಎವರೇಜ್ ರ್ಯಾಂಕಿಗೆ ಬಂದ್ಬಿಟ್ಟು 20000-50000 20000-50000 ಬಂದ್ಬಿಟ್ರೆ ನೀವು ಅಂದ್ಕೊಂಡಂಗೆ ಸಿಗಲ್ಲ. ಬಟ್ ನಿಮ್ಮ ಲೆಕ್ ಚೆನ್ನಾಗಿದ್ದರೆ ಥರ್ಡ್ ರೌಂಡು ಫೋರ್ತ್ ರೌಂಡ್ ಸಿಗ್ಬೋದು. ಇದು ಪ್ರೆಸೆಂಟು ಗುಡ್ ರ್ಯಾಂಕಿಂಗ್ ಇರುತ್ತೆ 20000-50000. ಬಟ್ ಥರ್ಡ್ ರೌಂಡ್ ಫೋರ್ತ್ ರೌಂಡಿಗೆ ನೀವು ಅವರೇಜ್ ರ್ಯಾಂಕ್ ಇದ್ದರೂ ಬೇಕಾದ್ರೆ ಗುಡ್ ರ್ಯಾಂಕಿಗೂ ಬರ್ತೀರ, ಅಕಸ್ಮಾತ್ ನಿಮಗೆ ಸೀಟ್ ಸಿಕ್ಕೂ ಸಿಗ್ಬೋದು. ಅದು ಬಂದ್ಬಿಟ್ಟು ನಿಮ್ಮ ಕಂಪ್ಲೀಟ್ ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರೇಜ್ ರ್ಯಾಂಕ್ ಬಂದ್ಬಿಟ್ಟು ಅವರೇಜ್ ರ್ಯಾಂಕಿಗೆ. ಬಟ್ ಆಲ್ಮೋಸ್ಟ್ ಎಸ್ ಸಿ ಎಸ್ ಟಿ ಮತ್ತು ಬೇರೆ ಬೇರೆ ಕ್ಯಾಟಗರಿಗೆ ಅವರೇಜ್ ರ್ಯಾಂಕ್ ಕೂಡ ಭಾಳಷ್ಟು ಹೆಲ್ಪ್ ಆಗುತ್ತೆ. ಅದು ಕಟ್ ಆಫ್ನಲ್ಲಿ ಡಿಪೆಂಡ್ ಆಗಿದೆ. ಬಂದ್ಬಿಟ್ಟು ಲೋ ರ್ಯಾಂಕ್ ಬಂದ್ಬಿಟ್ಟು ಅಬ್ಬೋ 50000. 50000 ಮೇಲೆ ಲೋರ್ ರ್ಯಾಂಕ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಪೊಲಿಟಿಕಲ್ ಬಂದ್ಬಿಟ್ಟು ಇಂಜಿನಿಯರಿಂಗ್ಗೆ ಓಕೆ, ಬಟ್ ಬೇರೆದಕ್ಕೆಲ್ಲ ಸ್ವಲ್ಪ 50000 ಮೇಲೆ ಲೋರ್ ರ್ಯಾಂಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಅನ್ಕೊಂಡಿರೋ ಕಾಲ ಸಿಗ್ಬೋದು, ಸಿಗದೇ ಇರ್ಬೋದು, ಸಿಕ್ಕಿದ್ದಕ್ಕೆ ನೀವು ಹೋಗ್ಲೇಬೇಕಾಗುತ್ತೆ. ಬಟ್ ಇದು ಕೂಡ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರೋಕ್ಕಿಂತ ಪ್ರೆಸೆಂಟಾಗಿ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್.